ಇಲ್ಲ ಸಿನಿಮಾ ಆದಮೇಲೆ ಅವ್ರು ಮುಗಿಸಿದ್ರು ಅದಾದಮೇಲೆ ಬಂದು ಅಪ್ರೋಚ್ ಆದರು ಸಿನಿಮಾ ಶೇಡ್ ಅಲ್ಲೊಂದು ನೋಡಿದವಾಗ ಸೊ ನನಗೊಂದು ಅಂತ ಅನ್ನಿಸ್ತು ಅದ್ರ ಜೊತೆಗೆ ಅವ್ರ ಅಪ್ರೋಚು ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಸ್ಕೋರ್ ಒಪ್ಕೊಂಡೆ ಸೊ ಈ ಸಿನಿಮಾದಲ್ಲಿ ನನ್ನ ಪ್ರೀವಿಯಸ್ ಯಾವ ಶೇಡ್ಗಳನ್ನು ನೀವು ಇದರಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಒಂದು ಹೊಸ ರವಿ ಬಸ್ರ್ ನೋಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಅದಂತ ಹೇಳಬಾರ್ದೆ ಅದ್ರ ಜೊತೆಗೆ ಸೊ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಒಂದು ಒಂದು ಓಪನ್ ಅಪ್ಪು ನನಗೆ ಕೊಟ್ಟಾವಾಗ ಸೊ ಅದಕ್ಕೊಂದು ಸ್ಪೇಸ್ ಕೊಟ್ಟರು ಅದ್ರ ಜೊತೆಗೆ ನಿರ್ದೇಶಕರು ಹೀರೋ ಇಬ್ಬರು ಒಂದು ಬೇರೆ ಥರದ ಇಲ್ಲಿ ತನಕ ನಾನು ನಾನು ಮಾಡಿದ ಶೇಡ್ನೆಲ್ಲ ಬಿಟ್ಟು ಒಂದು ಒಂದು ಏನು ಕಂಪ್ಲೀಟ್ ತೊಳೆದು ಇದನ್ನ ಬೇರೆ ಥರ ಮಾಡಬೇಕು ಅಂತ ಹೇಳಿನೇ ಮ ಸ್ಕೋರ್ ಇಟ್ಕೊಂಡಿದ್ದು ಎಕ್ಸ್ಪ್ರೆಷನ್ ನಂಗೆ ಸಾಥ್ ಕೊಟ್ಟಂಥ ಎಡಿಟರ್ಸು ತುಂಬ ಯಾಕಂದರೆ ಇನ್ನು ಕೀಪ್ ಆನ್ ವರ್ಕ್ ಮಾಡ್ತಾ ಇರ್ತೀವಿ ಅದ್ರದ್ದು ಲ್ಯಾಕ್ಸ್ಗಳನ್ನು ಇದನ್ನೆಲ್ಲ ನೋಡ್ಕೊಂಡು ಒಂದು ಟೀಮ್ ಥರ ವರ್ಕ್ ಇದ್ದೀವಿ ಸೊ ಒಂದು ಫ್ಯಾಮಿಲಿ ಥರ ಆಗಿದ್ದೀವಿ ಆಲ್ರೆಡಿ ಸೊ ಒಂದು ತುಂಬ ನೋಡ್ತೀರಾ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಬೇರೆ ಸ್ಟೇಡನ್ನ ನೋಡ್ತೀರಾ ಸಿನಿಮಾದಲ್ಲಿ ನಾನು ಇದನ್ನ ಇಂಟರ್ನ್ಯಾಷನಲ್ ಅಂತಲೇ ಫೀಲ್ ಮಾಡಿದ್ದೀನಿ ಸರ್ ಸೊ ನಾನು ನಾನು ಕನ್ನಡದಲ್ಲೂ ಇಲ್ಲ ಆ ಬೇರೆ ಶೀಟ್ ಬಿಟ್ಟು ಬೇರೆ ಶೇಡನ್ನ ಟ್ರೈ ಮಾಡಿದ್ದೀನಿ ಸೊ ಒಂದು ಇಂಗ್ಲೀಷ್ ಸಿನಿಮಾ ನಾವು ಹೋಗಿ ಥಿಯೇಟರ್ ಕೂತವಾಗ ಏನು ಫೀಲ್ ಆಗುತ್ತೆ ಆ ಫೀಲ್ನ ಈ ಸಿನಿಮಾದಲ್ಲಿ ನೀವು ಖಂಡಿತ ಮಾಡ್ತೀರಾ ಆ ಭರವಸೆ ಕೊಡಬಲ್ಲೆ ಒಂದು ಶಾಟು ರೀಶೂಟ್ ಮಾಡಿಲ್ಲ ಸರ್ ಅಂದರೆ ಈ ಸಿನಿಮಾಗೆ ಶೂಟ್ ಜಾಸ್ತಿ ಮಾಡಿದ್ದೀವಿ ರೀಶೂಟ್ ಯಾವುದೂ ಮಾಡಿಲ್ಲ ಅವಾಗಲೇ ನಾವು ಅನೌನ್ಸ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಅಕ್ಟೋಬರಲ್ಲೇನೋ ಕಮಿಟ್ ಮಾಡಿದ್ವಿ ಆಡಿಯೋ ಕನ್ನಡದಲ್ಲೇ ಅವತ್ತಿಗೆ ಹೈಯೆಸ್ಟ್ ಪ್ರೈಸ್ಗೆ ಸೇಲ್ ಮಾಡಿದ್ವಿ ಅರ್ಜುನ್ ಸರ್ ಹನ್ನೆರಡು ವರ್ಷಗಳಿಂದ ನೋಡ್ತಾ ಇದ್ದೀರಾ ಧ್ರುವ ಸರ್ಜಾ ಅವರನ್ನು ಒಬ್ಬ ನಟನಾಗಿ ಹೇಗೆ ಮೋಲ್ಡ್ ಆಗಿದ್ದಾರೆ ಅನ್ಸುತ್ತೆ ಮೋಲ್ಡ್ ಆಗಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಡೈಲಿ ಮೋಲ್ಡ್ ಆಗ್ತಾ ಇರ್ತಾರೆ ಇದು ಅಂತಂದ್ರೆ ಅದಕ್ಕೆ ಮೋಲ್ಡ್ ಆಗ್ತಾರೆ ಇನ್ನೊಂದು ಅಂದ್ರೆ ಇನ್ನೊಂದಕ್ಕೆ ಮೋಲ್ಡ್ ಆಗ್ತಾರೆ ಅವರು ಆಲ್ರೆಡಿ ಮೋಲ್ಡ್ ಆಗಿ ಏನೋ ಒಂದು ಇದೇ ತರ ಇದಾರೆ ಇವ್ರಿಗೆ ಇದೇ ಮಾಡಬೇಕು ಅಂತ ಏನಿಲ್ಲ ಏನೇ ಮಾಡಿದ್ರು ಅದಕ್ಕೆ ತಕ್ಕನಂಗ ಮೋಲ್ಡ್ ಆಗ್ತಾ ಇರ್ತಾರೆ ಡೇ ಬೈ ಡೇ ಡೇ ಬೈ ಡೇ ಇವತ್ತಿಗಂದ್ರೆ ಇವತ್ತಿಗೆ ನಾಳೆಗಂದರೆ ನಾಳೆಗೆ ಇನ್ನೊಂದೇನೋ ದೊಡ್ಡದು ಅಂದರೆ ದೊಡ್ಡದು ಚಿಕ್ಕದು ಅಂದರೆ ಚಿಕ್ಕದು ಅದಕ್ಕಿನ್ನೋ ದೊಡ್ಡದು ಅಂದರೆ ದೊಡ್ಡದು ಆ ರೀತಿ ಪ್ರತಿಯೊಂದು ನಾವೇನು ಹೇಳ್ತೀವಿ ಅದಕ್ಕೆ ಮೋಲ್ಡ್ ಆಗ್ತಾ ಹೋಗ್ತಾ ಇರ್ತಾರೆ ಇದೇ ಥರ ಅನ್ನೋದು ಪರ್ಟಿಕ್ಯುಲರ್ ಏನಿಲ್ಲ ಧ್ರುವನ್ ವಿಚಾರದಲ್ಲಿ ಹಂಗಾಗಿನೇ ವೆರೈಟಿ ಆಫ್ ಸಿನಿಮಾಗಳು ಅದ್ಧೂರಿ ಆದಮೇಲೆ ಬ ಇದು ಯಾವುದು ಬಹದ್ದೂರು ಬಹದ್ದೂರು ಆದಮೇಲೆ ಭರ್ಜರಿ ಪೊಗರು ಪೊಗುರು ಆದಮೇಲೆ ಮಾರ್ಟಿನ್ ಮಾರ್ಟಿನ್ ಆದಮೇಲೆ ಇವ್ರದ್ದು ಕೇಳಿ ಅಂದರೆ ಎಲ್ಲ ಬೇರೆ ಬೇರೆ ಕ್ಯಾರೆಕ್ಟರೈಸೇಷನ್ ಇರುವಂಥ ಸಿನಿಮಾಗಳು ಅದರಲ್ಲಿ ಎಲ್ಲದಕ್ಕಿಂತ ವಿಶೇಷವಾಗಿರುವಂಥದ್ದು ಮಾರ್ಟಿನ್ ಕ್ಯಾರೆಕ್ಟರೈಸೇಷನ್ ಸಿನಿಮಾ ಅಂತ ಬಂದಾಗ ಬಾಡಿ ಹೆಂಗ್ ಬೇಕು ಹಂಗ್ ಚೇಂಜ್ ಮಾಡ್ಕೊಬಿಡ್ತೀರಾ ಸೊ ಅದರಲ್ಲಿ ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಯಟ್ ವರ್ಕೌಟ್ ಅಂತ ಮಾಡ್ತಿರ್ತೀರಾ ಸೊ ಈ ಹೆಲ್ತ್ ಅಪ್ಸೆಟ್ ಇಂಥವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಹೇಗೆ ಮೈಂಟೈನ್ ಮಾಡ್ತೀರಾ ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತಿರಲ್ಲ ಹೇಗೆ ಅಂತ ಹೇಳಿ ಇಲ್ಲ ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೇ ಒಂದು ಪ್ರೊಸೀಜರ್ ಇರುತ್ತೆ ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ ನಾನು ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ತಪ್ಪಾಗೋದು ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ ಸಿನಿಮಾ ಅಂತ ಬಂದಾದಮೇಲೆ

ವೆಯ್ಟ ನೂರ ಎಂಟು ಕೆ ಜಿ ಇದೆ ಮೇಡಮ್ ಮಾರ್ಟಿನ್ ಮಾಡಿದಾಗ ಈಗ ನೆಕ್ಸ್ಟ್ ಮೂವಿ ಕೆ ಮಾಡಿದಾಗ ಏಯ್ಟಿ ತ್ರೀ ಇದೀನಿ ಮೇಡಮ್ ಅದೇ ಈಗ ಟು ಏಯ್ಟಿ ತ್ರೀ ಅರ್ಜುನ್ ಸರ್